ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ ಕೃಷ್ಣ ನಂಗನಿಸ್ತೈತೆ ಆವೆಲ್ಲ ಎದ್ರಕೊಂಡು ಆಚೆ ಹೊಂಟೋಗೈತೆ. ಅದಿನ್ ಬರಕಿಲ್ಲ ಬಿಡಿ, ನೀವೇನು ಎದ್ರಕೋಬಿಡಿ, ಆರಾಮ ಮನೆ ಕಳೆ. ಒತ್ತರಿಗೆ ನಮ್ಮ ಆಳುಗಳನ್ನ ಕರೆಸಿ ಈ ಬಿಲ ಗಿಲ ಇಲ್ಲ ಇದ್ರೆ ಮುಚ್ಚಿಸ್ಬಿಡ್ತೀನಿ. ಅಂದ್ರೆ ನೀವು ಈಗಲೇ ಹೋಗ್ತೀರಾ ಕೃಷ್ಣ? ಅಕಸ್ಮಾತ್ ನೀವು ಹೋದ್ಮೇಲೆ ಹಾವು ಬಂದ ನನ್ನ ಕಚ್ಚಿಬಿಟ್ರೆ? ಟೀಚರ್, ನೀವು ಹಂಗೆಲ್ಲ ಎದ್ರೆ ಕಳ್ಕೊಬೇಡಿ. ಈಟೊತ್ತಾದ್ರೆ ಹಾವು ಸುಳಿವಿಲ್ಲ ಅಂದ್ರೆ ಅದೆಲ್ಲ ಹೊಂಟೋಗೈತೆ ಅಂತ ಅರ್ಥ. ಅದಿಲ್ಲೇ ಇದ್ದಿದ್ರೆ ಅದು ಪುಸ್ ಕೂಡ ಸದ್ದಾರ ಕೇಳಬೇಕಾಗಿತ್ತು. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡ್ರೆ ಹಾವು ಪುಸ್ ಕೊಡ್ತಾ ಇದೆ. ನನ್ಗನ್ಸುತ್ತೆ ಹಾವು ಇಲ್ಲೇ ಎಲ್ಲೋ ಇರಬೇಕು ಅಂತ. ಕೃಷ್ಣ, ನನಗ್ಯಾಕೋ ತುಂಬ ಭಯ ಆಗ್ತಿದೆ. ಬೆಳಗ್ಗೆ ಹಾವಾಡಿಗೆ ಬಂದು ಹಾವು ಹಿಡಿಯೋವರೆಗೂ ನೀವಿಲ್ಲೇ ಇರಿ ಕೃಷ್ಣ. ಪ್ಲೀಸ್ ಕೃಷ್ಣ, ನನಗ್ಯಾಕೋ ತುಂಬ ಭಯ ಆಗ್ತಿದೆ. ಪ್ಲೀಸ್ ಪ್ಲೀಸ್ ಕೃಷ್ಣ, ಆಗಲ್ಲ ಅನ್ಬೇಡಿ, ನಂಗೆ ತುಂಬ ಭಯ ಆಗ್ತಿದೆ. ಸರಿ ಸರಿ, ಈಗೇನು ಬೆಳಕರೆ ಗಂಟ ನಾನು ಇಲ್ಲೇ ಇದ್ರೆ ನಿಮಗೆ ಧೈರ್ಯ ತಾನೆ? ಸರಿ, ನೀವಿಲ್ಲ ಆರಾಮ ಮನಿಕಳಿ, ನಾನು ಆಚೆ ಕಡೆ ಸೋಫಾ ಮೇಲೆ ಕುಂತಿರ್ತೀನಿ. ಕುರಿನ ಬಲಿಪೀಠ ಕಂಟ ಕಳಿಸಿದ್ದಾಯ್ತು. ಕೋಳಿ ಕೂಗ್ತಿದ್ದಂಗೆಯ ಬಲಿ ಕೊಟ್ಬಿಡ್ದೆಯ. ನೀನು ಮಾಡಿರೋ ಘನಂತರಿ ಕೆಲಸವ ಕಣ್ತುಂಬ ನೋಡ್ಕೊಂಡು ಹೋಗವ ಅಂತ ಬಂದಿದೀವಿ. ನೀವು ಕಿಟಪ್ಪ, ಈ ಮನೆ ನೀನೇನ ಮಾಡ್ತಾ ಇದೀಯ?
हल्ली जन बंदवरे ನೀನೇನು ಎದುರ್ಕೆ ಬಿಡ ಏನು ನಡೀತೋ ಅದನ್ನ ನೇರವಾಗಿ ಹೇಳ್ಬಿಡು ಆಗ್ಲೇ ನಿನ್ನ ನ್ಯಾಯ ಸಿಕ್ಕದು ನಾನು ಏನು ಅಂತ ಹೇಳಲಿ ಈ ಕೃಷ್ಣನನ್ನ ಬಲಾತ್ಕಾರ ಮಾಡೋದಕ್ಕೆ ನೋಡಿದ್ರು ಏ ಟೀಚರು ಏನು ಹೇಳ್ತಾ ಇದ್ದೀರಾ ನೀವು हल्ली जन मान कल तले कड़ाक्षी सर ना का ಅಪ್ಪಿ ತಪ್ಪಿ ನಿನ್ ತೆಪ್ಪ ಹಿಡಿದ್ರೆ ಹಂಚ ಕೊಡುವ ಹಳ್ಳಿ ಜನ ಎಲ್ಲ ನಮ್ಮ ಕಡೆ ಕೇವ್ರೆ ಮ ನಮ್ಮ ಹಳ್ಳಿಗೆ ಬಂದು ನಮ್ಮ ಕಿಟಪ್ಪನ ಮಡಿದನ್ನ ಕಲೆಕ್ಟ್ ಮಾಡಿಯಾ ನೀನು ಇನ್ನು ಮ್ಯಾಕೆ ನಮ್ಮ ಹಳ್ಳಿನಾಗೆ ನಿಂಗೆ ಜಾಗ ಇಲ್ಲ ಬಿಡು ಗಾಡಿ ಹೇಳ್ತೀನಿ ಹೋಗು ಹಾಕಿನೆ ನೋಡಿ ದಯವಿಟ್ಟು ಹಾಗೆ ಹೇಳಬೇಡಿ ಊರ್ ದೊಡ್ಡವರೆಲ್ಲ ಬಂದು ಸೇರಿದಿರಾ ನೀವೇ ನನಗೆ ನ್ಯಾಯ ಕೊಡಿಸಬೇಕು ನೀವು ಪಂಚಾಯತಿ ಸೇರಿಸಿ ಈ ನಡೀತೋ ಅಂತ ನಾನು ಅಲ್ಲೇ ಬಂದು ಹೇಳ್ತೀನಿ टीचर हाँ मरवाद विषय तीर्मान साकंडी सुमकिरला पंचायती नडसकिल विचारण मिट्टू तीर्प को नम अध्यक्ष हल्लिगे तीर्प मने तीर्प अंदिया कटकंड गंडे हल्ली गडीपर मिटी अंतर्रे सीधे तप तीर्प को अल कल इष्टे मोहिनी हेल्ता दिट अंत हंगला नंबद नन गो ನನ್ನ ತಮ್ಮ ಇಂತ ತೆ ಪಾಡರಕ್ಕಿಲ್ಲ ಅಂತ ಅಲ್ವೇ ನಮ್ಮ ಇಲಚೋ ಸರಿ ಅಂಗಾರ ವಿಚಾರಣೆ ಶುರುವಾಗಲಿ ಕಿಟ್ಟಪ್ಪ ಈ ಮೋಹಿನಿ ಹೇಳ್ತಾ ಇರೋ ದಿಟಾನಾ ನೆನ್ನೆ ರಾತ್ರಿ ನೀನು ಇವರ ಮನೆಗೆ ಹೋಗಿದ್ದಾ ಹೋಗಿದ್ದೆ ಆದರೆ ನಾನಾಗೆ ಹೋಗಿರಲಿಲ್ಲ ಮನೆಯಾಗ ಆ ಬಂದ್ ಬಿಟ್ಟೈತೆ ಬಂದ್ ಕಾಪಾಡಿ ಅಂತ ಫೋನ್ ಮಾಡಿ ಕರೆದಿದ್ದು ಈ ಟೀಚರ್ ಅಯ್ಯ ಇವರನ್ನ ಕಾಪಾಡಕ್ಕೆ ಅಂತ ಹೋಗಿದ್ನೆ ಹೊರತು ಇವರು ಹೇಳ್ತರಂಗ ತಪ್ಪು ಮಾಡಕಲ್ಲ ಅಲ್ರಪ್ಪ ಇದನ್ನ ನಾವು ನಂಬಬೇಕಾ ತೋಟದ ಮನೆಯಲ್ಲಿ ಆವು ಬತ್ತು ಅಂದ್ರೆ ಅಕ್ಕಪಕ್ಕ ಇರೋರನ್ನ ತಾನೇ ಕರಿಬೇಕು ಅದನ್ನ ಬಿಟ್ಬಿಟ್ಟು ಕಿಲೋಮೀಟರ್ ಗಟ್ಟಲೆ ದೂರ ಇರೋರು ಇವರನ್ನ ಕರೆದ್ರಂತೆ ವಿಚಾರಣೆ ನಡೀತಾ ಇರುವಾಗ ಮಧ್ಯ ಬೇರೆವರು ಮಾತಾಡೋದು ಬೇಡ ನೀವು ಟೀಚರ್ ಅಮ್ಮ ಆವು ಬಂತು ಅಂತ ಕಿಟ್ಟಪ್ಪನ್ನ ಕರೆಸ್ಕೊಂಡಿರೋ ದಿಟಾನ ಇಲ್ಲ ಅದೆಲ್ಲ ಸುಳ್ಳು ನಾನು ಅವರಿಗೆ ಫೋನ್ ಮಾಡೇ ಇಲ್ಲ ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ
ರಾತ್ರಿ ಅವರಾಗವರೇ ಮನೆಗೆ ಬಂದ್ರು. ನಿಮ್ಮನ್ನ ಕಂಡ್ರೆ ನನಗೆ ಇಷ್ಟ ಅಂತ ಅಂದ್ರು. ನನ್ನ ಹೆಂಡತಿಗೂ ನನಗೂ ಯಾವಾಗಲೂ ಜಗಳ ಆಗ್ತಿರುತ್ತೆ. ನಾನು ಅವರನ್ನ ಬಿಡಬೇಕು ಅಂತಿದ್ದೀನಿ ಅಂತ ಹೇಳಿದ್ರು. ಅವಳನ್ನ ಬಿಟ್ಟು ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ ಅಂತಾನೂ ಹೇಳಿದ್ರು. ಇದಕ್ಕೆ ನೀ ಒಪ್ಪಿಕೊಳ್ಳೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಹಠ ಹಿಡ್ಕೋತಿದ್ರು. ಅದಕ್ಕೆ ನಾನು ಒಪ್ಪೋದೇ ಇಲ್ಲ ಅಂತ ಹೇಳಿದ್ರಿಂದ ಅವರು ನನ್ನ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ನೋಡಿದ್ರು. ಅಷ್ಟರಲ್ಲಿ ಬೆಳಕರೆದು ಊರ್ ಜನ ಎಲ್ಲ ಸೇರಿದ್ರಿಂದ ನನ್ನ ಮಾನ ಉಳಿತು. ಮುಚ್ಚೆ ಬಾಯಿ ಸಾಕು. ನನ್ನ ಕೃಷ್ಣ ಶ್ರೀರಾಮಚಂದ್ರ ನಿನ್ನಂತ ಸಾವಿರ ಜನ ಸುಂದರಿಯರ್ ಬಂದು ಇವರ ಎದುರುಗಡೆ ನಿಂತ್ರು ಕಣ್ಣೆದ್ ನೋಡೋ ಚಪಳ ಇವ್ರಿಗಿಲ್ಲ. ನೋಡು ಇನ್ನು ಒಂದೇ ಒಂದು ಮಾತು ನನ್ನ ಕೃಷ್ಣನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಿನ್ನ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಅವ್ರ ಪರವಾಗಿ ವಾದ ಮಾಡಿದ್ರ ಮೇಲೆ ಹಿಂಗ್ ಮಾತಾಡೋದು ತಪ್ಪು. ಅವ್ರು ಹೇಳ್ತಿರೋದು ನಿಜನ ಸುಳ್ಳು ಅನ್ನೋದನ್ನ ಪಂಚಾಯತಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಇಷ್ಟಕ್ಕೂ ಕೃಷ್ಣನ್ನ ಟೀಚರ್ ಅಮ್ಮ ಫೋನ್ ಮಾಡಿ ಕರೆದವ್ರೆ ಅನ್ನೋದಾದ್ರೆ ಅವ್ರ ಪಕ್ಕದಲ್ಲಿ ಇರೋ ಅವ್ರ ಹೆಂಡ್ರಿಗೂ ಹೇಳ್ದಂಗೆ ಬಂದವ್ರೆ ಅನ್ನೋದು ಯಾರು ನಂಬಕ್ಕಾಯ್ತದ? ಸಾಕ್ಷಿಗಳು ಹೇಳ್ತಾವೆ ಕಿಟ್ಟಪ್ಪ ತಪ್ಪು ಮಾಡೋಣ ಅಂತ. ಹಂಗಿರುವಾಗ ಶಿಕ್ಷೆ ಆಗ್ಲೇಬೇಕು. ಅಂದ್ರೆ ನಿನ್ ಮಾತಿನ ಅರ್ಥ ಏನ್ಲ, ನಮ್ ಕಿಟ್ಟಪ್ಪನ ಈ ಹಳ್ಳಿಯಿಂದ ಗಡಿಪಾರ ಮಾಡ್ಬೇಕು ಅಂತನಾ? ನ್ಯಾಯವಾದ ತೀರ್ಪು ಅಂದ್ರೆ ಅದೇ. ತೀರ್ಪು ಕೊಡೋಕೆ ಅಂತ ದೊಡ್ಡವ್ರು ಇರುವಾಗ ಯಾಕ್ರಿ ಮಾತಾಡ್ತೀರಾ? ಹೊಸ ಸುಮ್ಕೆ ರೀ. ಅವ ಲಕ್ಷ್ಮವ್ವ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ನೀನ್ ತೀರ್ಪು ಕೊಟ್ಬಿಡವ. ಆಗಕ್ಕಿಲ್ಲ ಮಾವಯ್ಯ, ನಾಲ್ಕು ಜನ ಒಳ್ಳೇದ್ ಮಾಡು ಅಂತ ಇದೇ ಕಿಟ್ಟಪ್ಪನು ರುಕ್ಮಿಣಿನ ಓಡಾಡಿ ನನ್ನನ್ನು ಈ ಕುರ್ಚಿ ಮ್ಯಾಗ ಕೂರ್ಸವ್ರೆ. ಈಗ ಇದೇ ಕುರ್ಚಿ ಮ್ಯಾಗ ಕುಂತ್ಕೊಂಡು ಕಿಟ್ಟಪ್ಪಂಗೆ ಶಿಕ್ಷೆ ಕೊಡಕ್ಕೆ ನನ್ನ ಕೈನಾಗ ಆಗಕ್ಕಿಲ್ಲ. ನಾನು ಈಗಲೇ ಈ ಪದವಿಗೆ ರಾಜೀನಾಮೆ ಕೊಡ್ತೀನಿ. ಅದೇನು ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವೇ ಕೊಟ್ಬಿಡಿ. ಕಿಟ್ಟಪ್ಪನ ಅಪ್ಪನಾಗಿ ಇಲ್ಲಿ ಕುಂತಿಲ್ಲ. ಇದ ಕುಂತ ಮೇಲೆ ಅಪ್ಪ ಮಗ ಅಣ್ಣ ತಮ್ಮ ಅನ್ನೋ ಭೇದ ನೋಡಂಗಿಲ್ಲ. ಸಾಕ್ಷಿ ಏನ್ ಹೇಳ್ತೈತೋ ಅದ್ರ ಪ್ರಕಾರ ನ್ಯಾಯ ತೀರ್ಪನ್ನ ಕೊಡಬೇಕಾಯ್ತದೆ. ಕಿಟ್ಟಪ್ಪ ರಾತ್ರಿನೇ ಟೀಚರ್ ಅಮ್ಮನ ಮನೆಗೆ ಹೋಗಿದ್ದನ್ನ ಒಪ್ಕೊಂಡವನೆ. ಬೆಳಿಗ್ಗೆ ಅಲ್ಲೇ ಇದ್ದ ಅನ್ನೋದಕ್ಕೆ ನೋಡಿದ ಜನಗಳು ಬೇರೆ ಸಾಕ್ಷಿ ಹೇಳವ್ರೆ. ಸಾಲದಕ್ಕೆ ಯಾವ ಹೆಣ್ಮಗಳು ತಾನು ಹಾಳಾದೆ ಅಂತ ಹೇಳ್ಕೊಳ್ಳಕ್ಕಿಲ್ಲ. ಅಂತದ್ರಾಗೆ ಪಂಚಾಯತಿ ಗಂಟ ಬಂದು ಆರೋಪ ಮಾಡವಳೆ. ಅದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದು ಈ ಟೀಚರ್ ಅಮ್ಮನ್ನ ಹೆದರಿಸಿ ಬಲಾತ್ಕಾರ ಮಾಡೋ ಪ್ರಯತ್ನ ಮಾಡಿದಕ್ಕೆ ಈ ಕಿಟ್ಟಪ್ಪಂಗೆ ಆರು ತಿಂಗಳ ಕಾಲ ಹಳ್ಳಿಯಿಂದ ಗಡಿಪಾರು ಮಾಡೋ ತೀರ್ಪು ಕೊಡ್ತಾ ಇದೆ. Thank you.
ಮಾವಯ್ಯ ಕೃಷ್ಣ ಇಂತ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಆ ವಿಷಯ ನಿಮಗೂ ಗೊತ್ತು ಆ ಪೀಠ ಇರೋ ಸಾಕ್ಷಿ ಆಧಾರದ ಮೇಲೆ ಕೊಟ್ಟಿರೋ ತೀರ್ಪು ಆ ಶಿಕ್ಷೆ ನಿಮಗೆ ಅನ್ವಯಿಸಕ್ಕಿಲ್ಲ ನಿನ್ ಬೇಕಾರ ಆ 6 ತಿಂಗಳು ನಮ್ಮ ಮನೆನಾಗಿರಬಹುದು ಸರಿ ಹಾಗಾದ್ರೆ ಇದೇ ನಿಮ್ಮ ತೀರ್ಮಾನ ಅನ್ನೋದಾದ್ರೆ ನನ್ನ ತೀರ್ಮಾನನ ಕೇಳಿಸ್ಕೊಳ್ಳಿ ರಾಮ ಇರೋ ಜಾಗನೇ ಸೀತೆಗೆ ಅಯೋಧ್ಯೆ ಹಾಗೆ ನನ್ನ ಕೃಷ್ಣ ಎಲ್ಲಿ ಇರ್ತಾರೋ ನಾನು ಅಲ್ಲೇ ಇರ್ತೀನಿ तमंग अन्याय आ प्रश्न क अप्पय्य तले तक्क नानु किटप्प अप्पय्यन मरुवा दिन पंचायती गंट तक अल अराज हाकुट अंत पर्वा नानेनार अप्पय्य कुट्टिरो तीर्पे विरोध मडदंग आगकिल्वे